ಗೋಕಾಕ್ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಬಿಜೆಪಿ ಪರ ರೋಡ್ ಶೋ ನಂತರ ಬೃಹತ್ ಸಮಾವೇಶದಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಭಾಷಣ ಮಾಡಿದ್ದು, ಕಾಂಗ್ರೆಸ್ ನಾಯಕರು ರಾಷ್ಟ್ರ ಚುನಾವಣೆಯಲ್ಲ ರಾಜ್ಯ ಚುನಾವಣೆ ಎನ್ನುವ ರೀತಿ ವರ್ತಿಸುತ್ತಿದ್ದಾರೆ. ರಾಷ್ಟ್ರದಲ್ಲಿ 50 ಕಡಿಮೆ ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ. ಹಾಗಿರುವಾಗ ರಾಹುಲ್ ಗಾಂಧಿ ಹೇಗೆ ಪ್ರಧಾನಿಯಾಗಲು ಸಾಧ್ಯ? ಭಾರತದ ಭದ್ರತೆಗಾಗಿ ರಾಷ್ಟ್ರ ನಾಯಕ ಪ್ರಧಾನಿ ಮೋದಿ ಅವರಿಗೆ ಓಟ್ ಮಾಡಲು ಕರೆಯನ್ನು ನೀಡಿದ್ದಾರೆ. ಇನ್ನು ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ಗೂ ಇಂದಿನ ಕಾಂಗ್ರೆಸ್ ಪಕ್ಷಕ್ಕೂ ವ್ಯತ್ಯಾಸ ಇದೆ. ಇಂದಿನ ಕಾಂಗ್ರೆಸ್ ಸತ್ತು ಹೋಗಿದೆ. ಇಂದಿರಾ ಗಾಂಧಿ ಕಾಲದಲ್ಲಿನ ಕಾಂಗ್ರೆಸ್ ನೀತಿ ಇಂದಿನ ಕಾಂಗ್ರೆಸ್ ನೀತಿಗೆ ವ್ಯತ್ಯಾಸ ಇದೆ. ಈಗ ಸ್ವಾರ್ಥ ಬ್ಯಾಗ್ ಹಿಡಿಯುವವರು, ಮನೆ ಬಾಗಿಲು ಕಾಯುವವರೇ ನಾಯಕರಿಗೆ ಬೇಕಾಗಿದ್ದಾರೆ. ಇನ್ನು ಕರ್ನಾಟಕದ ಒಬ್ಬ ನಾಯಕ ಕಾಂಗ್ರೆಸ್ ಪಕ್ಷ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕಾಂಗ್ರೆಸ್ ನಾಯಕತ್ವವಿಲ್ಲದೆ ಭವಿಷ್ಯ ಇಲ್ಲದಂತಾಗಿದೆ. ಜಗದೀಶ್ ಶೆಟ್ಟರ್ ಆಯ್ಕೆಯಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಲಿದ್ದಾರೆ. ಜಗದೀಶ್ ಶೆಟ್ಟರ್ಗೆ ಗೋಕಾಕ್ ತಾಲೂಕಿನಿಂದ 100,000 ಲೀಡ್ ಕೊಡುವ ಸಂಕಲ್ಪ ಮಾಡಿದ್ದೇವೆ. ಕಾಂಗ್ರೆಸ್ ಆಸೆಗೆ ಬಲಿಯಾಗಬೇಡಿ ಎಂದು ತಿಳಿಸಿದ್ದಾರೆ. ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮಾತಾಡಿದ ಶೈಲಿ, ಅವ್ರ ಮಾತಾಡಿದ ದೃಷ್ಟಿ, ಅವರು ದಾಟಿ ಒಂದು ಕೆಟ್ಟ ಸಂದೇಶ ಕೊಟ್ಟು ಇಡೀ ರಾಜ್ಯ ದೇಶದಲ್ಲಿ ಕಾಂಗ್ರೆಸ್ ಇರುವುದು ಕನ್ನಡ ಮಾತ್ರ ಅಂತ ಶಬ್ದ ಅವ್ರ ಬಾಯಲ್ಲಿ ಬರ್ತಾರೆ. ಇದು ರಾಷ್ಟ್ರ ಚುನಾವಣೆ ಅಲ್ಲ, ಇದು ಕರ್ನಾಟಕ ಚುನಾವಣೆ ಅಂತ ಒಂದು ಮನಸ್ಥಿತಿ ಇದೆ. ಅವರು ಕೆಲ ದಿನನಿತ್ಯಕ್ಕೆ ತಮ್ಮ ಚುನಾವಣೆ ಪ್ರಚಾರ ಮಾಡ್ತಾರೆ. ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ ಬರುವಂತ ಕಾಂಗ್ರೆಸ್ ಪಕ್ಷ ಯಾರು ಬೇರೆ 54 ಸೀಟ್ ಅವರು ಈ ಬರ ಬಹಳ 58 ಅವ್ರ ಪುಣ್ಯ 50 ಸೀಟ್ ಬಂದ್ಮೇಲೆ ಅವ್ರ ರಾಷ್ಟ್ರದಲ್ಲಿ ಆಡಳಿತ ಮಾಡಕ್ ಸಾಧ್ಯ. ಈಗ ಅವ್ರಿಗೆ ಒಂದು ದಿನ ಹೇಳ್ತಾರೆ ನಾವು ಹದ್ರ ಮಾಡ್ತೀವಿ ಇದ್ರೆ ಮಾಡ್ತೀವಿ ಹೇಳ್ತಾರೆ. ಹೆಂಗೆ ಅವ್ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ ಅವ್ರು ಒಂದು ಕಡಿಮೆ ಮೆಜಾರಿಟಿಗೆ ಕಡಿಮೆ ಸೀಟ್ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಮತ್ತು ಅವರ ಬಹಳ ಆರಿಸುವರು 50 ಕಡಿಮೆ ಚುನಾವಣೆ ಸೀಟುಗಳು ಹೆಂಗೆ ಅವ್ರ ಪಾಲ್ತಾರ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಅನ್ನೋದನ್ನು ಚಿಂತೆ ಮಾಡಬೇಕು. ಅದನ್ನ ಸುಳ್ಳು ಪ್ರಚಾರಕ್ಕೆ ಈಗ ದಿನನಿತ್ಯ ಸುಳ್ಳು ಹೇಳ್ಕೊತ ಅವರು ಕಾಂಗ್ರೆಸ್ ಪಕ್ಷ ನಾಯಕರು ಹೇಳುವಂತ ಒಂದು ಇದು ಜಾಸ್ತಿ ಅವರ ಮಾತನ್ನು ಕೇಳದೆ ಭಾರತದ ಭದ್ರತೆಗೋಸ್ಕರ ಭಾರತ ಒಂದು ರಾಷ್ಟ್ರದ ಬರೀ ಇವತ್ತು ಮೋದಿ ಅವರು ಭಾರತ ನಾಯಕರಲ್ಲ ವಿಶ್ವ ನಾಯಕರಾಗಿ ಬೆಳೆದಾರೆ. ಅವರು ವಿಶ್ವದ ಕೆಲವೊಂದು ನಾಯಕರು ಕೆಲವೊಂದು ನಾಯಕರಲ್ಲಿ ಅವರೊಬ್ಬರು ಪ್ರಮುಖ ನಾಯಕರು. ಯಾವುದು ಜಗತ್ತಿನ ಒಂದು ನಿರ್ಣಯ ತಗೋಬೇಕಾದ್ರೆ ನರೇಂದ್ರ ಮೋದಿ ಅಂತ ಮಾತು ಅವರು ಒಬ್ಬ ಸ್ಥಾನ ಕೊಟ್ಟು ನಿರ್ಣಯ ಅದರಲ್ಲಿ ಹೆಚ್ಚಿಗೆ ನರೇಂದ್ರ ಮೋದಿ ಅವರು ಕೇಳಿಕೊಂಡು ಜಗತ್ತಿನ ನಿರ್ಣಯ ತಗೊಂತ ಪ್ರಸಂಗ ಇವತ್ತು ಬಂದಿದೆ. ನಾವು ಕಳೆದ 70 ದಶಕದಲ್ಲಿ ನೋಡ್ತಿದ್ದೇವೆ ಇಂದಿರಾ ಗಾಂಧಿ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಕಾಂಗ್ರೆಸ್ಸು ಈಗಿಂದ ಕಾಂಗ್ರೆಸ್ ಬಹಳ ಸತ್ತು ಹೋಗಿರೋದು. ಇಂದಿರಾ ಗಾಂಧಿ ನೀಡುವಂತ ರೀತಿ ಈಗಿನ ಕಾಂಗ್ರೆಸ್ ಪಕ್ಷದ ನೀತಿ ಬಹಳ ಕಷ್ಟ. ಆ ಕಾಂಗ್ರೆಸ್ ತುಲನಾ ಮಾಡಕ್ ಹೋಗ್ಬಾರ್ದು. ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಕಾಂಗ್ರೆಸ್ ಇಲ್ಲೇ ಇಲ್ಲ. ಈಗ ಸ್ವಾರ್ಥ ಬೇಗ ಮತ್ತು ಮನೆಯ ಬಗಲ ಕಾಯುವಂತ ಲೀಡರ್ ಇವತ್ತು ರಾಷ್ಟ್ರ ನಾಯಕರು ಬೆಳೆದಾರೆ. ಉದಾಹರಣೆ ನಮ್ಮ ರಾಜ್ಯದಿಂದ ಒಬ್ಬ ಒಂದು ಕ್ಷೇತ್ರ ಸೀಮಿತ ಅಂತ ನಾಯಕ ಇವತ್ತು ರಾಷ್ಟ್ರ ಕಾಂಗ್ರೆಸ್ ಪಕ್ಷ ನಡೆಸುವಂತ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷ ಬಂದಿದೆ. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಯಾವ ನಾಯಕರಿಲ್ಲ, ಯಾವ ಲೀಡರ್ ಇಲ್ಲ, ಆ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಈಗ ಹೆಚ್ಚಿಗೆ ನಾವು ಈ ಚುನಾವಣೆಯಲ್ಲಿ ಒಂದು ನಿಮಗೆ ವಿಶೇಷವಾಗಿ ಈ ಚುನಾವಣೆ ಈ ಪ್ರಚಾರ ಚುನಾವಣೆಯಲ್ಲಿ ಈ ಸಭೆಯಲ್ಲಿ ತಾಯಂದು ಅಕ್ಕ ತಂಗಿರ್ಬಾರ್ದು ಅಂದ್ರೆ ಒಂದೇ ತಮ್ಮಲ್ಲಿ ಕೈ ಮುಂದೆ ಕೇಳ್ಕೋದು. ಇವತ್ತು ಗ್ಯಾರಂಟಿಗೋಸ್ಕರ ಮೋಸ ಹೋಗ್ಬಾರ್ದು. ಗ್ಯಾರಂಟಿ ನಾಳೆ ಚುನಾವಣೆ ಆದ್ಮೇಲೆ ಗ್ಯಾರಂಟಿ ಬಂದವರು ಸತಸಿದ್ಧ. ಈ ಧನಲಕ್ಷ್ಮಿ 2,000 ರೂಪಾಯಿ ಕಳೆದ 5-6 ತಿಂಗಳ ಹಾಗೆ ಜಮಾ ಇರಲಿಲ್ಲ. ಈ 2 ದಿನ ಸತ ಪಟಪಟ 2 ಸಲ ಅದು ಈ ವಾರದಲ್ಲಿ 2 ಸಲ ಜಮಾ ಅದು ಹೌದು ಕರೆನ ಸುಳ್ಳು. ಮೊನ್ನೆ ಒಂದ್ಸಲ ಒಂದು 2 ದಿವಸದಿಂದ ಆಗಿದೆ. ಅದಕ್ಕೆ 2 ದಿವಸ ಮೊದಲಾಗಿದೆ. ಮೊದಲು ಆಗಿರಕ್ಕಿಲ್ಲ ಅವು ಯಾಕಂದ್ರೆ ನಿಮ್ ಮೋಸ ಮಾಡಕ್ಕೆ ಜಮಾ ಆಗಿದಾವು. ಆದ್ರೆ ನರೇಂದ್ರ ಮೋದಿ ಅವರು ಶಾಶ್ವತವಾದ ಗ್ಯಾರಂಟಿ ಕೊಡಕ್ಕೆ ಪ್ರಯತ್ನ ಮಾಡ್ತಾರ. ನಮ್ಮ ಭಾರತೀಯ ಜನತಾ ಪಕ್ಷ ತತ್ವ ನೀವು ಕೊಡೋಕೆ ಇಲ್ಲ, ನೀವೇ ಕೊಡಬೇಕು ಒಟ್ಟು ಕೈ ಮಾಡುವಂತ ತತ್ವ ಸಿದ್ಧಾಂತದಿಂದ ಮೋದಿ ಅವರು ನಿಮ್ಮ ಬೇರೆ ಗುಂಪು ನಿಮ್ಮ ಸಬ್ಸಿಡಿ ಕೊಡ್ತಾರೆ. ನೇರವಾಗಿ ನಿಮ್ಮ ನೀವು ದುಡ್ಡು ಬರ್ತಾ ಜಮಾ ನಾವು ಕೆಲಸ ಮಾಡಬಾರ್ದು ನಾವು ಮತ್ತೆ ಇಲ್ಲ ಅಂತ ಒಂದು ಸ್ಕೀಮ್ಗೆ ನಮ್ಮ ಭಾರತೀಯ ಜನತಾ ಪಕ್ಷ ಕೊಡುದಿಲ್ಲ. ನಿಮ್ ಬೇರೆ ರೂಪವಾಗಿ ನಾವು ನೋಡ ಮೊದಲೇ ನೀವು ನೋಡಿ ಕಟ್ಟಿಗೆ ಹೋಗಿ ನಮ್ಮ ಹೆಣ್ಮಕ್ಳು ಎಷ್ಟು ಹೋಗ್ತೀವಿ ಗುಡ್ಡಕ್ಕೀಗ ಈ ಕಟ್ಟಿಗೆ ಹೋಗ್ತೀವಿ ಬಹಳಷ್ಟು 100% ಕಟ್ಟಿಗೆ ತರ ಬಂದ್ಬಿಡ್ರಿ. ಬ್ಯೂರೋ ರಿಪೋರ್ಟ್ ಮನೋಹರ್ ಮೇಗೇರಿ, ಭಾರತ ವೈಭವ ನ್ಯೂಸ್, ಗೋಕಾಕ್.
Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.